कथे आस्ति कोर्ट के नीन होगले बेका हौदु आ चिनाली नन हेसरन्नु सेरिसिद्दळंते नीनु तोर मनेयिंद होरगे बंदवळल्वा ಆದರೂ ಅವಳಿದ್ದಾಗ ಒಮ್ಮೆ ಹೋಗಿದ್ದೇನಲ್ಲ ಬೇಗ ಬಂದುಬಿಡ್ತೀನಿ ಬಾಡಿಗೆಯವರು ಬಂದರೆ ನೀರಿನ ಹಂಡೆ ರಿಪೇರಿ ಮಾಡಲು ಹೇಳಿ ಎಂದು ದೀಪ್ತಿ ಮುಂದೆ ಮಾತು ಬೆಳೆಸಲು ಇಚ್ಛಿಸದೆ ಬಾಗಿಲು ಮುಂದೆ ಮಾಡಿ ಹೊರ ನಡೆದಳು ಓದು ಬರಹ ಬಲ್ಲ ಕಮಲ ತನ್ನ ಗಂಡನ ಜೊತೆ ನಡೆದುಕೊಳ್ಳುವ ರೀತಿ ಮೆಚ್ಚುವಂತಿರಲಿಲ್ಲ ಮುಖ್ಯವಾಗಿ ಆ ಮನೆಯಲ್ಲಿ ಕಾಲಿಟ್ಟ ಗಳಿಗೆಯೇ ಸರಿ ಇರಲಿಲ್ಲ ಅತ್ತೆ ಸೊಸೆ ಹೊಂದಿಕೊಳ್ಳಲೇ ಇಲ್ಲ ತಾನೇ ಯಜಮಾನಿ ಎಂಬ ಧೋರಣೆಯಲ್ಲಿ ಕಾಸಿ ತಾಯಿ ಗಿರಿಜಪ್ಪ ತಾಳ್ಮೆ ತೋರದೆ ಸೊಸೆಯನ್ನು ನಡೆಸಿಕೊಳ್ಳುವ ರೀತಿ ಮೆಚ್ಚುವಂತಿರಲಿಲ್ಲ ಸ್ವಂತ ಮಗ ಕಾಸಿಯನ್ನೇ ಬೈವಾಳ ನಡತಿ ವಿಚಿತ್ರವಾಗಿತ್ತು ಕಾಸಿ ತಾಯಿಗೆ ತಕ್ಕ ಮಗನೇ ಅದೂ ಇಲ್ಲ ಕಣ್ಣಿ ಹರಿದ ಊರಿಯಂತೆ ಮನೆಗೆ ಬಂದರೆ ಬಂದ ಇಲ್ಲದಿದ್ದರೆ ಇಲ್ಲ ಕಷ್ಟದಲ್ಲಿ ಬದುಕು ಸಾಗಿಸುತ್ತಿದ್ದ ತಂದೆ ತಾಯಿಗೆ ಖಂಡಿತವಾಗಿ ಪರಿಣಮಿಸಿದ ಅಂಗಡಿ ಮಾಡಿ ಹೇಗೂ ಹಣ ಸಂಪಾದಿಸಿ ಮನೆಯೊಂದು ಕಟ್ಟಿಸಿದ್ದರು ಪ್ರಾರಂಭದಲ್ಲಿ ಕಷ್ಟದ ಬದುಕಿಗೆ ಹೆಗಲು ಕೊಟ್ಟು ಮೇಲೆತ್ತಿದ್ದಳು ಸ್ವತಃ ಮಗಳು ದೀಪ್ತಿ ಅವಳ ಓದಿಗೂ ಕಲ್ಲು ಹಾಕುವರೆ ಹೇಗೋ ಸ್ನೇಹಿತರ ಸಹಾಯದಿಂದ ಡಿಗ್ರಿವರೆಗೂ ಓದುವಂತಾಯಿತು ಮೆಜಾರಿಟಿಗೆ ಬಂದ ಮೇಲೆ ಕಾಸಿ ದಿನಕ್ಕೊಂದು ತನ್ನ ಅವತಾರ ತೋರಿಸತೊಡಗಿದ ಅಂಗಡಿಯ ಸಾಮಾನು ಒಡೆದು ಹಾಕುವುದು ಹಣ ಕದುವುದು ಮಾಡಿದ ತಾನೇ ದೊಡ್ಡ ದಾದ ಎನ್ನುವಂತೆ ಜರದ ಮೆಲ್ಲುತ್ತ ಧಿಮಾಕಿನ ಮಾತುಗಳನ್ನಾಡಿ ಮೆರೆಯುತ್ತಿದ್ದ ಎಲ್ಲರನ್ನೂ ಅವಮಾನ ಮಾಡುತ್ತಿದ್ದ ಇವನು ಉಪಟಳ ತಾಳದೆ ತಾಯಿ ಚೀಮರಿ ಹಾಕಿದರೂ ನಾಯಿ ಬರ ಬಂಕೆಯಂತೆ ಹಳೆಚ್ಚಾಳಿ ಬಿಡ್ತಿರಲಿಲ್ಲ ಏ ಗಂಡಸಾಗಿದ್ದರೆ ನಾನು ಕಾಸು ಸಂಪಾದಿಸೋಸ ನೋಡೋಣ ಎಂದು ದೀಪ್ತಿ ಸವಾಲು ಹಾಕಿದ ಮುಖ ತಗ್ಗಿಸಿ ಹೊರಗೆ ನಡೆಯುತ್ತಿದ್ದ ಇವನ ಬೇಜವಾಬ್ದಾರಿ ಸ್ವಭಾವದ ರಿಪೇರಿ ಬಗ್ಗೆ ದೀಪ್ತಿ ತಂದೆಯಲ್ಲಿ ವಿಷಯ ಅರಿವಿ ಸಲಹೆ ನೀಡಿದಳು ಅಪ್ಪ ಬೇಗ ಇವನಿಗೆ ಮದುವೆಯೊಂದು ಮಾಡಿಬಿಟ್ಟರೆ ಸರಿ ಹೋಗುತ್ತಾನೆ ನೋಡಿ ರಂಗಪ್ಪ ಚಿಂತಿಸಿ ಅದು ಹೇಗೆ ಸಾಧ್ಯವಮ್ಮ ಮೊದಲು ನಿನ್ನ ಮದುವೆ ಆಗಬೇಡವೇ ಸದ್ಯ ಎಷ್ಟಾದರೂ ಜ್ಞಾನ ಇದೆಯಲ್ಲ ಎಂದು ನಸು ನಕ್ಕಳು ತನ್ನ ಮದುವೆ ಜವಾಬ್ ಈ ಜನ್ಮದಲ್ಲಿ ಇವರು ಮಾಡಲಾರು ಎಂದು ದೀಪ್ತಿಗೆ ಆಗ ತಿಳಿದು ಹೋಗಿತ್ತು ಅದಕ್ಕೆಂದೇ ಪ್ರಶಾಂತನ ಪ್ರೀತಿಯ ಜಾಲಕ್ಕೆ ಅನಾಯಾಸವಾಗಿ ಸಿಕ್ಕಿಕೊಂಡಿದ್ದಳು ಅದು ಆಕಸ್ಮಿಕವಾದರೂ ಅನಿವಾರ್ಯ ಸ್ಥಿತಿಯಾಗಿತ್ತು ಈ ತನಕ ತಂದೆ ತಾಯಿಗೆ ವಿಷಯ ತಿಳಿಸಿದ ಗುಟ್ಟಾಗಿಟ್ಟಿದ್ದಳು ಪ್ರೀತಿಸಿ ವರ್ಷವೇ ಆಗಿತ್ತು ದೇವಸ್ಥಾನದಲ್ಲಿ ಮದುವೆಗೆ ಪ್ರಶಾಂತ ಸಿದ್ಧನಾಗಿದ್ದ ಆದರೆ ತಂದೆ ತಾಯಿಗೆ ತಿಳಿಸದೆ ಮದುವೆ ಆಗೋದು ಸರಿಯಲ್ಲ ಎಂದು ದೀಪ್ತಿ ತೀರ್ಮಾನಕ್ಕೆ ಬಂದಿದ್ದಳು ಈಗ ಅವರಾಗಿಯೇ ತನ್ನ ಮದುವೆ ಬಗ್ಗೆ ಚಿಂತಿಸುತ್ತಿರುವುದಕ್ಕೆ ಖುಷಿಗೊಂಡಳು ಮನಸ್ಸಿನಲ್ಲಿ ಪುಟಿಯುತ್ತಿದ್ದ ಭಾವನೆ ನಿಯಂತ್ರಿಸದಾದಳು ನನ್ನ ಮದುವೆ ಬಗ್ಗೆ ಕಷ್ಟಪಡಬೇಡಿ ಅಪ್ಪ ಅಮ್ಮನಿಗೆ ಎಲ್ಲ ವಿಷಯ ತಿಳಿಸ್ತೀನಿ ಅದರಂತೆ ಮಾಡಿ ಮರುದಿನ ತಾಯಿಗೆ ಪ್ರಶಾಂತನ ವಿಷಯ ತಿಳಿಸಿ ಅವನನ್ನು ಭೇಟಿ ಮಾಡಿಸಿದಳು ಪ್ರಶಾಂತನ ಗುಣ ನಡತೆ ಗಿರಿಜಮ್ಮಳಿ ತುಂಬ ಹಾಡಿಸಿತು ವರದಕ್ಷಿಣೆ ಉಳಿಯಿತು ಎಂದು ರಂಗಪ್ಪ ಖುಷಿಪಟ್ಟ ಕಾಶಿ ಮದುವೆ ನೆರವೇರಲು ದಾರಿ ಸುಗಮಗೊಳಿಸಿದ ದೀಪ್ತಿಯ ಮುಂದಾಲೋಚನೆಗೆ ಮೆದುವಾದರು ಅದು ಮುಂದಿರುವ ಸಮಸ್ಯೆಯನ್ನು ಸಡಿಲುಗೊಳಿಸಿತು ಭಾವಿಯೊಳೆಯನ ಜೊತೆ ಮನಬಿಟ್ಟು ಆತ್ಮೀಯವಾಗಿ ಮಾತನಾಡಿದರು ಮದುವೆ ಬಗ್ಗೆ ನಿರ್ಧಾರಕ್ಕೆ ಬಂದರು ಇಂದಿನ ತುಟ್ಟು ಪ್ರಪಂಚದಲ್ಲಿ ಸರಳ ವಿವಾಹ ಎಲ್ಲರೂ ಆದರ್ಶಪ್ರಾಯಗಳು ಎಂಬ ಅಳಿಯ ಮಗಳ ವಿಚಾರಗಳಿಗೆ ತಲೆದೂಗಿ ಒಂದು ಶುಭ ಮುಹೂರ್ತದಲ್ಲಿ ಕೆಲವೇ ಬಂಧು ಬಾಂಧವರ ಸಮಕ್ಷ ತಾಳಿ ಕಟ್ಟುವ ಶಾಸ್ತ್ರವನ್ನು ಮುಗಿಸಿಯೇ ಬಿಟ್ಟರು ಮದುವೆ ನಂತರ ಪ್ರಶಾಂತ್ ಪ್ರತ್ಯೇಕವಾದ ಬಾಡಿಗೆ ಮನೆಗೆ ಕರೆತಂದ ಜಗಳಕ್ಕೆ ಅಡ್ಡಿ ಆತಂಕವಾಗಿದ್ದ ಅಕ್ಕ ಮನೆ ಹೊರಗಾದಂತೆ ಕಾಶಿ ಸ್ವತಂತ್ರ ಪಕ್ಷಿಯಾದ ತಂದೆ ತಾಯಿಗೆ ಅವನಿಗೆ ಯಾವ ಲೆಕ್ಕಕ್ಕೂ ಇಲ್ಲ ದುಡಿದು ತಿನ್ನುವ ಬುದ್ಧಿಯೇ ಇಲ್ಲ ಇಂಥವ ಹೆಂಡತಿಯನ್ನು ಸಾಕ್ತಾನಾ ಜವಾಬ್ದಾರಿ ಅರ್ಥ ಮುಗಿಸುವ ಬಗ್ಗೆ ತಿಳಿಯದೆ ಅವನ ಉಪಟಳಕ್ಕೆ ಮುಗಿಸಿ ಹೋದರು ಎಲ್ಲಿಂದಲೂ ತಿರುಗಿ ಮನೆಗೆ ಬಂದ ಕಾಸಿ ಮುನಿದು ಕುಳಿತ ನನಗೆ ಆಸ್ತಿಯಲ್ಲಿ ಪಾಲು ಕೊಡಿ ಎಂದು ದುಂಬಾಲು ಬಿದ್ದ ಯಾ ನಿನಗೆ ಯಾವ ಆಸ್ತಿಯನ್ನು ಕೊಡೋದು ಮನೆ ಕಟ್ಟಿದ್ದವಳು ನಾನು ಎಂದು ಗಿರಿಜಮ್ಮ ಜೋರು ಮಾಡಿದವಳು ಅದನ್ನು ನನಗೆ ಗೊತ್ತಿಲ್ಲ ನೀವು ಮಾಡಿದ ಆಸ್ತಿಯಲ್ಲಿ ಅರ್ಧ ಭಾಗ ಬೇಕೇ ಬೇಕು ಕೊಟ್ಟು ಹಿಡಿದ ಯಾರು ಕಲಿಸಿಕೊಟ್ಟ ಮಾತಿರಬೇಕು ಸಂಶಯಗೊಂಡರು ಪಿತ್ರಾರ್ಜಿತ ಆಸ್ತಿ ಅಂದರೆ ಊರಲ್ಲಿ ಮನೆ ಇದೆ ಹೋಗಿ ತಗೋ ಇಲ್ಲಿ ಮಾತ್ರ ನನಗೆ ಬಿಡಿಕಾಸು ಸಿಗಲ್ಲ ರಂಗಪ್ಪ ದನಿಗೂಡಿಸಿದರು ಈ ಮನೆ ಅಂಗಡಿ ವಿಷಯದಲ್ಲಿ ಮಾತ್ರ ನಿಮ್ಗೆ ತಲೆ ಹಾಕಬೇಡ ಇದು ನಾವು ಕಷ್ಟಪಟ್ಟು ಮಾಡಿದ ಆಸ್ತಿ ನಮ್ಮ ಜೊತೆ ಬೆವರು ಸುರಿಸಿದ ಆ ಹುಡುಗಿನ ಆಸ್ತಿ ಕೇಳಲಿಲ್ಲ ನೀನು ಆಸ್ತಿ ಕೇಳ್ತೀಯಲ್ಲೋ ಗಂಡಸಾಗಿ ನಮಗೆ ಬೀದಿಪಾಲು ಮಾಡಲು ನೋಡ್ತೀಯೇನು ಎಂದು ಗಿರಿಜಮ್ಮ ಆವೇಶದಲ್ಲಿ ಮಾತನಾಡಿದರು ಅವಳ ಮಾತು ಅವನಿಗೆ ಸಹನೆಯಾಗಲಿಲ್ಲ ಕೋಪಗೊಂಡು ಎದ್ದು ಬಂದು ತೊಡಗಿ ಒದ್ದು ಹೊರಗೂಡಿದ ಅಮ್ಮ ಎಂದು ನರಳುತ್ತಾ ಕೆಳಗೆ ಕುಸಿದಳು
ಲೇ ಬೋಳಿ ಮಗನೇ ತಾಯಿ ಒದಿತೀಯ ಮನೆಗಾದರೂ ಬಾರು ಮಗನಿಂದ ರಂಗಪ್ಪ ಬಾಯಿ ಹೋಗಿ ಕಣ್ಣಿಟ್ಟು ಸ್ನೇಹಿತರ ಬೈಕ್ನಲ್ಲಿ ಕಿಡಿಗನ್ನು ಹಾಯಿಸುತ್ತಾ ಮರೆಯಾದ ಅವನ ಚಿಂತೆಯಲ್ಲಿ ಗಿರಿಜಮ್ಮ ಮಲಗಿದಳು ಎಷ್ಟಾದರೂ ತಾಯಿ ಕರುಳಲ್ಲವೇ ಪುತ್ರ ವ್ಯಾಮೋಹ ಬಿಟ್ಟಿದ್ದೆ ಒದ್ದರೂ ನನ್ನ ಮಗನೇ ಅಲ್ವೇನ್ರಿ ನೋಡಿಕೊಂಡಾದರೂ ಬನ್ನಿ ಎಲ್ಲಿ ಹೋದ ಅಂತ ಎಂದು ಅಂಗರಾಚಿದಳು ಏಯ್ ನಿನಗೆ ನಾಚಿಕೆ ಇಲ್ಲ ನೋಡು ಅವನಿಗೆ ಸಲಿಗೆ ಕೊಟ್ಟು ತಿಳಿಸಿದವಳು ನೀನೇ ಮಗಳು ಹೇಳಿದಂತೆ ಅವನು ಮದುವೆ ಮಾಡಿ ಮುಗಿಸಬೇಕಿತ್ತು ಕಣೆ ಎಂದು ತನ್ನ ಅನಿಸಿಕೆಯನ್ನು ಮಂಡಿಸಿದ ಅವನಿಗೆ ನಮಗಿಂತ ಆಸ್ತಿನ ಮುಖ್ಯ ಆಗಿದೆಯಲ್ಲ ಆಯಿತು ಆಸ್ತಿನ ಕೊಟ್ಟುಕೊಂಡೇ ನಾನು ಬಿಡು ಇಂತ ಹುಡುಗ ಮಗನನ್ನು ಹಳೆದ ತಪ್ಪಿಗೆ ಇನ್ನೇನು ಮಾಡೋಕ್ಕಾಗುತ್ತೆ ಒಪ್ಪಿಕೊಂಡು ಮೊದಲು ಮದುವೆ ಮಾಡಿಬಿಡೋಣ ಆಮೇಲೆ ಬುದ್ಧಿ ಬಂದರು ಬರ್ಬೋದು ಎಂದು ತೀರ್ಮಾನಕ್ಕೆ ಬಂದು ಅವನು ಹುಡುಕಾಟಕ್ಕೆ ಕೇಳಿದರು ಇದರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ವಿಚಾರಣೆ ಜಾರಿಗೊಂಡಿತು ದೀಪ್ತಿ ಮನೆಗೆ ಬಂದು ವಿಷಯ ಅರುಹಿದಳು ಅವಳ ಸಲಹೆಯನ್ನು ಪಡೆದರು ಕಡೆಗೆ ಹುಡುಗಿ ಸಿಕ್ಕಳು ದೂರದ ಸಂಬಂಧಿ ಓದಿ ಬರಹ ಬಲ್ಲವಳು ಓದಿದ ಹುಡುಗಿ ಚೆನ್ನಾಗಿ ಹೊಂದಿಕೊಂಡಾಳು ಎಂಬ ಆಶಾಭಾವನೆಯಲ್ಲಿ ಮದುವೆಗೆ ಮನಸ್ಸು ಮಾಡಿದರು ಗಂಡ ಓದಿದ್ದು ಯಾತಕ್ಕೂ ಸಾಲದು ಎಂಬ ವಿಷಯ ತಿಳಿದರೂ ಹುಡುಗಿ ಒಪ್ಪಿಕೊಂಡಿರುವುದೇ ಒಂದು ಪವಾಡ ಎನಿಸಿತು ಇಂಥ ಹುಡುಗನನ್ನು ಮೆಚ್ಚಿಕೊಂಡಿದ್ದು ಯಾಕೆ ಎನ್ನುವ ಪ್ರಶ್ನೆ ಹಲವರಿಗೆ ಒಗ್ಗಟ್ಟಾಗಿ ಹೋಯಿತು ಪೆದ್ದ ಗಂಡ ಇದ್ದರೆ ಹೇಗಾದರೂ ಬಳಸಬಹುದು ಪಳಗಿಸಬಹುದು ಎನ್ನುವ ದೃಷ್ಟಿಯೋ ಅಥವಾ ತಂದೆ ತಾಯಿ ಮೇಲಿನ ಹೊರೆ ಬೇಗ ಕಡಿಮೆ ಆದರೆ ಸಾಕು ಎಂಬ ಧೋರಣೆಯೋ ಯಾರಿಗೂ ಅರ್ಥವಾಗಲಿಲ್ಲ ಕಾಶಿ ಹುಡುಗಿಯನ್ನು ನೋಡಿ ಒಪ್ಪಿಕೊಂಡಾಯಿತು ಮದುವೆ ದಿನಾಂಕ ನಿಶ್ಚಯಗೊಳಿಸಿದರು ಹುಡುಗಿ ಮನೆಯಲ್ಲಿ ಅಮ್ಮನದೇ ಕಾರುಬಾರು ಅಪ್ಪ ಹೆಸರಿಗೆ ಮಾತ್ರ ಹುಡುಗಿ ಮನೆ ಮುಂದೆ ಮದುವೆ ಸಡಗರದಲ್ಲಿ ನೆರವೇರಿತು ಗಂಡನ ಮನೆಗೆ ಬಂದ ಕಮಲಾ ಗಂಡು ಬೀರಿ ಆದಳು ಅಲ್ಲಿಯ ವಾತಾವರಣಕ್ಕೆ ಸಿಡಿಮಿಡಿಗೊಂಡಳು ಒಂದು ಸಲ ತವರು ಮನೆಗೆ ಬಂದ ಅತ್ತೆ ಮಗನ ವಿಷಯ ತಿಳಿಸಿದಂತೆ ಅಮ್ಮನ ತಲೆ ನೆಟ್ಟಗಾಯಿತು ಕಿವಿ ತುಂಬಿಕೊಂಡು ಬಂದ ಸೊಸೆ ತನ್ನ ಉತ್ತಾರವನ್ನು ಜಾಹೀರುಗೊಳಿಸಿದಳು ಮನೆಯವರನ್ನೇ ಪಳಗಿಸಲು ಮುಂದಾದಳು ಗಂಡನ ರೌಡಿಸಂ ಬರೀ ಒಣ ಪ್ರತಿಷ್ಠೆಯಾಗಿ ಠುಸ್ ಎಂದು ಒಡೆದು ಹೋಯಿತು ಅವಳ ಅಗ್ನಧಾರಕನಂತೆ ಮೂಕ ಪಶುವಾದ ಇಡೀ ದಿನ ಬರೀ ನಿದ್ರೆ ಮಾಡುವುದೇ ದೊಡ್ಡ ಉದ್ಯೋಗ ಮಾಡಿಕೊಂಡ ಅಮ್ಮನ ಬಿರುನುಡಿಗೆ ರೇಗಿದರ ಮುಂಚೆ ಹಾಗೆ ಕೈ ಮಾಡಲಿಲ್ಲ ಹೆಂಡತಿ ಬಿಗುಮಾನಕ್ಕೆ ದಾಸನಾದ ಇಲಿಯ ಪಾಡಾಯಿತು ಸ್ವಾಭಿಮಾನದ ಅಹಂನಲ್ಲಿ ಅತ್ತೆ ಹೇಳೋ ಮಾತು ಕಿವಿ ಮೇಲೆ ಅವಳು ಹಾಕಿಕೊಳ್ಳಲಿಲ್ಲ ಕೆಲಸ ಮಾಡಲು ನನ್ನ ಇಲ್ಲಿಗೆ ಕರೆದು ತಂದ್ರ ನೀವೇ ಮಾಡಿ ಎಂದು ಕಾಲು ಮೇಲೆ ಕಾಲು ಹಾಕಿ ವಿರಾಜಮಾನಳಾದಳು ತಿರುಗಿ ಅತ್ತೆಗೆ ಕೆಲಸ ಹಿಡಿದಳು ತಾನೇ ದುಡಿದು ಮನೆ ಮಾಡಿದವಳು ನಿನ್ನೆ ಮನೆ ಬಂದು ಅಡುಗೆ ಮಾತು ಕೇಳಿಯಾಳೆ ಅಂಗಡಿ ನಿರ್ವಹಿಸಿ ಎಲ್ಲರನ್ನು ಸಾಕಿ ಬೆಳೆಸಿದ ಅಭಿಮಾನ ಅಹಂಕಾರಗಳು ಅವಳಲ್ಲಿಯೂ ಮನೆ ಮಾಡಿಕೊಂಡಿದ್ದು ಅಲ್ಲ ಯಾರೊಬ್ಬರ ಸ್ವತ್ತು ಆಸೆ ಪಡೆದ ಸ್ವತಂತ್ರವಾಗಿ ಬದುಕಿದವಳಿಗೆ ಸೊಸೆ ಮಾತುಗಳು ಕಿರಿಕಿರಿ ಉಂಟು ಮಾಡಿದವು ಎರಡು ತಿಂಗಳು ಕಳೆದರೂ ಅತ್ತೆ ಸೊಸೆ ಹೊಂದಿಕೊಳ್ಳಲೇ ಇಲ್ಲ ಅವರ ಸ್ವಭಾವಗಳು ಭಿನ್ನವಾಗಿಯೇ ಬಿಟ್ಟವು ಅಜಗಜಾಂತರ ಅರ್ಥ ಮಾಡಿಕೊಳ್ಳದೆ ಮೂಗು ಮುರಿಯುವುದು ಜಗಳ ಮಾಡುವುದು ನಡೆದೇ ಇತ್ತು ಆಸ್ತಿ ಬೇಕು ಎಂದು ಮುಂಚೆ ಕೂಗಾಡುತ್ತಿದ್ದ ಮಗ ಮದುವೆ ನಂತರ ಮೂಕ ಹಕ್ಕಿಯಾದ ಸೊಸೆ ಅರ್ಭಟ ಇನ್ನೂ ಹೆಚ್ಚಿತು ನನಗೆ ಆಸ್ತಿ ಕೊಡಿ ನಾವು ಬೇರೆ ಬೇರೆ ಮನೆ ಮಾಡ್ತೀವಿ ಎಂದು ಪಟ್ಟು ಹಿಡಿದಳು ಹುಡುಗಿ ಮಾತು ಅತ್ತೆಗೆ ಅಚ್ಚರಿಯನ್ನುಂಟು ಮಾಡಿತು ಅಷ್ಟೇ ಸ್ವಾಭಿಮಾನದಲ್ಲಿ ಕೆರಳಿ ಏ ಆಸ್ತಿ ಕೊಡಲಿಕ್ಕೆ ನೀನೇನು ಗಂಡಸ ಗಂಡ ಹೇಳಿದಷ್ಟು ಕೇಳಿಕೊಂಡು ಮನೆಯಲ್ಲಿ ಬಿದ್ದಿರು ಅಷ್ಟೇ ಗಂಡನ ಆಸ್ತಿನೇ ನಾನು ಕೇಳ್ತಿರೋದು ಪಾಲು ಕೊಡಿ ನನಗೂ ಅದರಲ್ಲಿ ಹಕ್ಕು ಇದೆ ಅದು ಹೇಗೆ ಕೊಡಲೋ ನಾನು ನೋಡ್ತೀನಿ ಆಗ ತಾನೇ ತವರು ಮನೆಗೆ ಬಂದ ದೀಪ್ತಿ ಅತ್ತೆ ಸೊಸೆ ಮಾತು ಕೇಳಿಸಿಕೊಂಡಳು ಆಸ್ತಿ ವಿಷಯಕ್ಕೆ ಅವಳ ತಲೆಯೂ ತಿರುಗಿತು ಅದು ಹೇಗೆ ಆಸ್ತಿ ಕೇಳ್ತೀಯ ನೀನು ಕಷ್ಟಪಟ್ಟವರು ನಾವು ನಿನ್ನ ಗಂಡನೇ ದುಡಿಲಿಕ್ಕೆ ಕಳಿಸಿ ಆಸ್ತಿ ಮಾಡಿಕೋ ಸೊಸೆ ಸುಮ್ಮನಿದ್ದಾಳೆಯೇ ಕೋಪದಲ್ಲಿ ಹೇಳಿಬಿಟ್ಟಳು ನೀನು ಕೊಟ್ಟವರ ಮನೆಯಲ್ಲಿ ನಿನ್ನ ಕಾರ್ಬಾರ್ ನಡೆಸು ಇಲ್ಲೇನು ಬುದ್ಧಿವಾದ ಹೇಳಲು ಬರಬೇಡ ನಾಲ್ಕು ದಿನ ಇದ್ದು ಹೋಗಲು ಬಂದಿದ್ದೆ ಇದ್ದು ಹೋಗು ಇಲ್ಲದಿದ್ದರೆ ನಿನಗೂ ಕೋಟಿನ ಮೆಟ್ಟಲು ಹತ್ತಿಸಬೇಕಾಗುತ್ತೆ ಅಷ್ಟೇ ಎಂದು ಕಣ್ಣು ಕಿಸಿದು ಊರಿಗೆ ಹೊರಡಲು ಸಿದ್ಧಳಾದಳು ಮುಂದೆ ಮಾತು ಬೆಳೆಸಲು ಯಾರೂ ಇಷ್ಟಪಡಲಿಲ್ಲ ಒಳಗಿನಿಂದ ಗಂಡ ಬಂದ ಅವನನ್ನು ಕಂಡು ಕಮಲ ರೀ ನೋಡಿ ನಾನು ತವರ ಮನೆಗೆ ಹೋಗ್ತಿದ್ದೀನಿ ಇಲ್ಲಿ ಇದ್ದು ಪ್ರಯೋಜನವಿಲ್ಲ ನೀವು ನನಗೆ ಆಸ್ತಿ ಕೊಟ್ಟ ದಿನ ಬರ್ತೀನಿ ಎಂದು ಮನೆಯಲ್ಲಿದ್ದ ಸುಮಾರು ಸಾಮಾನು ಹೊತ್ತುಕೊಂಡು ಹೊರ ನಡೆದಳು ಅವಳು ಹೋದ ಮೇಲೆ ಅತ್ತೆ ಜೀವ ತಣ್ಣಗಾಯಿತು ಬಿರುಗಾಳಿ ಬೀಸಿದ ನಂತರ ಕಾಣುವ ಮೌನ ಮನೆಯಲ್ಲಿ ನೆಲೆಸಿತು ಇದನ್ನು ಹೆಣ್ಣು ಮಾರಿಯೋ ಹೋಗಿ ಹೋಗಿ ಇಂಥ ಹೆಂಡತಿ ಗುಲಾಮನಿಗೆ ಮದುವೆ ಮಾಡಿದಂತಾಯಿತು ಎಂದು ಅಕ್ಕ ಕಾಸಿಗೆ ರೇಗಿದಳು ಮದುವೆ ಮುಂಚೆ ಆಸ್ತಿ ಬೇಕು ಎಂದು ಜಗಳ ಮಾಡ್ತಿದ್ದೀಯಲ್ಲ ನೀನೇ ಅವಳಿಗೆ ಕಲಿಸಿಕೊಟ್ಟಿದ್ದೇನೋ ಎಂದು ಗುಮಾನಿಂದ ಗಿರಿಜಮ್ಮ ಮಾತನಾಡಿದಳು ಬೆಪ್ಪನಾಗಿ ಇಲ್ಲಪ್ಪ ಎಂದು ಹಲ್ಲು ಬಿರಿದು ಬಾಲ ಮುದುರಿದು ನಾಯಿಂತ ಹೊರಗಡೆ ಇಟ್ಟ ತಿಂಗಳಿನಲ್ಲಿಯೇ ಲಾಯರ್ ನೋಟಿಸ್ ಬಂತು ಪೊಲೀಸರು ಮನೆಗೆ ಅಲಿಯುವಂತಾಯಿತು ಯಾವತ್ತೂ ಕೋರ್ಟ್ ಕಚೇರಿಯಿಂದ ಓಡಾಡಿದವರೇ ಅಲ್ಲ ಅಂಥವರ ಮನೆ ಮುಂದೆ ಹಾವು ತಂದು ಬಿಟ್ಟಂತಾಯಿತು ವಿಷಯ ತಿಳಿದ ಪ್ರಶಾಂತ ಮುಂಕಾದ ಆಸ್ತಿಗಾಗಿ ಜನ ಏನೆಲ್ಲ ಮಾಡುತ್ತಾರೆ ಯಾಕೆ ಹೀಗೆ ಮಾಡುತ್ತಾರೋ ತನಗೂ ಹೀಗೆ ಆಯ್ತಲ್ವೇ ದೀಪ್ತಿಯ ಪ್ರೀತಿಯಲ್ಲಿ ಬಿದ್ದ ಪ್ರಾರಂಭದ ದಿನಗಳಲ್ಲಿ ಅಪ್ಪ ಅನುಮಾನಪಟ್ಟಿದ್ದು ಆಡಬಾರದ ಮಾತುಗಳನ್ನಾಡಿದ್ದು ಆಸ್ತಿ ಕಲ್ಪನೆಯಲ್ಲಿಯೇ ತಾನೇ
ಯೋಚಿಸಿದಂತೆ ಅಪ್ಪನ ಮಾತುಗಳು ನೆನಪಿಗೆ ಬಂದವು. ದೃಶ್ಯ ಕಣ್ಣಿಗೆ ಕಟ್ಟಿತ್ತು. ಎಲ್ಲ ನಿನ್ನ ಹೆಸರಿಗೆ ಆಸ್ತಿ ಇದೆ ಅಂತ ನನ್ನ ಮಾತಿಗೆ ಮೀರಿ ಮದುವೆಗೆ ಸಂಚು ಮಾಡ್ತಿದ್ಯೇನೋ? ಇಲ್ಲಪ್ಪ, ಅಂತ ಕೆಟ್ಟ ಬುದ್ಧಿ ನನಗಿಲ್ಲಪ್ಪ. ಆಸ್ತಿ ವಿಷಯ ನನಗೆ ತಿಳಿದಿಲ್ಲ. ಹಾಗಾದರೆ ಪಕ್ಕದ ಊರಿನ ಮೇಷ್ಟ್ರ ಮಗಳ ಜೊತೆ ನಿನ್ನ ಮದುವೆ? ಅವರು 100,000 ರೂಪಾಯಿ ವರದಕ್ಷಿಣೆ ಕೊಡಲು ತಯಾರಾಗಿದ್ದಾರೆ. ವರದಕ್ಷಿಣೆ ತೆಗೆದುಕೊಳ್ಳೋದು ಅಪರಾಧ ಅಪ್ಪ. ಏಯ್, ನನಗೆ ಬುದ್ಧಿ ಅದು ಹೇಳಲಿಕ್ಕೆ ಬರಬೇಡ. ಜಮೀನು ಅಭಿವೃದ್ಧಿಪಡಿಸಲು ಹಣ ಬೇಕಾಗಿದೆ. ಅವರ ಮಾತು ಹಿಡಿಸಲಿಲ್ಲ. ನೌಕರಿ ಸಿಕ್ಕು ಸ್ವತಂತ್ರ ಬದುಕು ಶುರುವಾದಂತೆ ಬಂದ ಅಪ್ಪನ ಪತ್ರ ದಿಕ್ಕುಗೆಡಿಸಿತು. ನೀನು ಯಾರು ಅನ್ಯ ಜಾತಿ ಹುಡುಗಿಯನ್ನು ಮದುವೆ ಆಗಿದ್ದೆಯಂತೆ? ಒಂದು ಮಗು ಇದೆ ಎಂದು ತಿಳಿದು ಬಂದಿದೆ. ನನ್ನ ಕನಸು ನುಚ್ಚು ನೂರು ಮಾಡಿದೆ. ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ನನ್ನ ಆಸ್ತಿ ಪಡೆಯುವ ನಿನ್ನ ಯೋಜನೆ ಫಲಿಸದು. ಲಾಯರ್ ಮಗಳನ್ನು ಪ್ರೀತಿಸಿ ನಮ್ಮನ್ನು ಬೀದಿಗಟ್ಟುವ ನಿನ್ನ ಸಂಚು ನನಗೆಲ್ಲ ತಿಳಿದಿದೆ. ನೀನು ನನ್ನ ಮಗನೇ ಅಲ್ಲ ಎಂದು ನಾನು ಹೇಳಿಬಿಡುತ್ತೇನೆ. ನನ್ನ ಆಸ್ತಿಯಲ್ಲಿ ಕಿಂಚಿತ್ ನಿನಗೆ ಕೊಡುವುದಿಲ್ಲ. ನ್ಯಾಯವಾಗಿ ಈ ಪತ್ರದ ಜೊತೆ ಇದ್ದ ಕಾಗದಕ್ಕೆ ಸಹಿ ಹಾಕಿ ವಾಪಸ್ ಕಳಿಸು. ನಮ್ಮನ್ನು ಕೋರ್ಟ್ಗೆ ಹೇಳಿದರೆ ನಿನ್ನ ನಡುಬೀದಿಯಲ್ಲಿ ಸಾಯಿಸಿಬಿಡ್ತೀನಿ ಮಗನೇ. ಅಬ್ಬಬ್ಬ, ಎಂಥ ಭಯಾನಕ ವಿಚಾರಗಳು! ಎಲ್ಲ ಕಟ್ಟುಕತೆ, ಸ್ವಯಂ ಕಲ್ಪಿತ ಭಾವನೆಗಳು. ತನಗಿನ್ನೂ ಮದುವೆ ಆಗಿರಲಿಲ್ಲ, ಮಗುವಿನಲ್ಲಿ ದೀಪ್ತಿಯ ಪರಿಚಯವಾಗಿತ್ತಷ್ಟೇ. ಇವಳು ಲಾಯರ್ ಮಗಳಾಗಿರಲಿಲ್ಲ. ತಂದೆ ಮಗ ಸಂಬಂಧಕ್ಕೆ ಅರ್ಥವಿಲ್ಲದಂತೆ ಬರೆದ ಪತ್ರ. ವ್ಯವಹಾರಕ ಬುದ್ಧಿಗೆ ಏನೆನ್ನಬೇಕು? ಬರೀ ಆಸ್ತಿಯೇ ಮುಖ್ಯವಾಯ್ತಲ್ಲ. ತನಗೆ ಅದರಲ್ಲಿ ಆಸಕ್ತಿಯೇ ಇರಲಿಲ್ಲ. ಇಂಚು ಜಾಗ ಬೇಡ. ಆದರೂ ಅವರಿಗೆ ಭಯ. ಯಾಕೆ? ಸಮಾಜದಲ್ಲಿ ಎಷ್ಟೋ ಮಕ್ಕಳು ತಮ್ಮ ತಂದೆಯೊಂದಿಗೆ ನಡೆದುಕೊಳ್ಳುವ ದೃಷ್ಟಾಂತ ಅವರ ಕಣ್ಣು ಮುಂದೆ ಇತ್ತಲ್ಲ. ಅದೇ ದೃಷ್ಟಿಯಲ್ಲಿ ತನ್ನ ವ್ಯಕ್ತಿತ್ವವನ್ನು ತೂಗಿರಬೇಕು. ಮಗನನ್ನೇ ಅರ್ಥ ಮಾಡಿಕೊಳ್ಳದ ತಂದೆ ಸಂಬಂಧ ಈ ನೇತಕ್ಕೆ ಎಂಬ ಜಿಗುಪ್ಸೆಯಲ್ಲಿ ಪತ್ರಕ್ಕೆ ಸಹಿ ಮಾಡಿ ಕಳುಹಿಸಿದ ಮೇಲಾದರೂ ತನ್ನ ಉದಾರ ಭಾವ ತಿಳಿಯಿತೆ. ಪತ್ರವನ್ನೇ ಕಾನೂನು ರೀತಿಯಲ್ಲಿ ಬಳಸಿಕೊಂಡು ಆಸ್ತಿಗೆ ಬಾಹಿರನ್ನಾಗಿ ಮಾಡಿದರಲ್ಲ. ವಿನಾಶಕಾಲಿ ವಿಪರೀತ ಬುದ್ಧಿ ಎನ್ನುವಂತೆ 2 ವರ್ಷ ನಂತರ ಆಸ್ತಿ ಬಿಟ್ಟು ತಾವೇ ಹೊರಟು ಹೋದದ್ದು ವಿಧಿ ವಿಪರ್ಯಾಸವೇ. ಸಮಯ ಜಾರಿತು. ಹೋರಾಡುವ ಮನಸ್ಸಿಗೆ ಪ್ರತಿಸ್ಪರ್ಧಿ ಸಿಗದಿದ್ದರೆ ಮಂಕು ಕವಿಯುತ್ತದೆ. ಆಸ್ತಿಗೆ ಕೋರ್ಟ್ ಕಚೇರಿ ಅಲೆಯಬಹುದು ಎಂದುಕೊಂಡರು. ಆದರೆ ಪ್ರಶಾಂತನ ಮೌನದಿಂದ ಸೆಣಸಾಡುವ ಕಲ್ಪನೆ ಮಸುಕಾಗಿ ಚೂರು ವಿಹ್ವಲಗೊಂಡಿದ್ದಂತೂ ನಿಜ. ಬೇಡಿಕೆಯಲ್ಲಿದ್ದರೆ ವಸ್ತುವಿಗೆ ಬೆಲೆ ಇರುವುದಿಲ್ಲ. ಅವನಿಂದ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳುವಾಗ ಇದ್ದ ತೀವ್ರತೆ ಅವನು ಧಿಕ್ಕರಿಸಿ ಬಿಟ್ಟು ಕೊಟ್ಟಾಗ ಉಳಿಯಲಿಲ್ಲ. ಅದು ಅಪಮೌಲ್ಯವಾಯಿತು. ಹಾಗೆಯೇ ಇಲ್ಲಿಯೂ ಆಸ್ತಿ ಬೇಕು ಎಂದು ಬಡಿದಾಡಿದ ಕಾಸಿಗೆ ಅವನ ಹೆಂಡತಿಯ ಬೇಡಿಕೆಯಿಂದ ಅದು ಗೊಂದಲವಾಗಿ ಗೌಣವಾಗಿ ಬಿಟ್ಟಿತು. ಒಬ್ಬರಿಗೆ ಬೇಡವಾದ ಆಸ್ತಿ ಇನ್ನೊಬ್ಬರಿಗೆ ಬೇಕಾಗುತ್ತದೆ. ಅವರವರ ಯೋಚನೆಯಲ್ಲಿದ್ದಂತೆ ಅದರ ಮೌಲ್ಯ, ಅವಶ್ಯಕತೆ ಇದ್ದವರಿಗೆ ಮಾತ್ರ ಬೆಲೆ, ಬೇಡವಾದವರಿಗೆ ಶೂನ್ಯ ಸಂಪಾದನೆ ರೀತಿಯಲ್ಲಿ ಒಗಟಾಗುತ್ತದೆ. ಹೀಗೆ ಯೋಚಿಸುತ್ತಿದ್ದ ಪ್ರಶಾಂತನಿಗೆ ಬುದ್ಧನ ತತ್ವಗಳು ನೆನಪಿಗೆ ಬಂದವು. ದೇವರ ಅಸ್ತಿತ್ವದ ಬಗ್ಗೆ ಗೊಂದಲವಿದ್ದರೂ ದುಃಖವಿಲ್ಲದೆ ಬದುಕುವ ಸರಳ ಉಪಾಯ ಸಾರಿದ್ದ. ಅದೇ ಆಸೆಯೇ ದುಃಖಕ್ಕೆ ಮೂಲ. ಬಾಗಿಲು ತಳ್ಳಿಕೊಂಡು ದೀಪ್ತಿ ಒಳಗೆ ಬಂದಳು. ಸಮಸ್ಯೆ ಬಗೆಹರಿದಂತೆ ಮುಖ ಬಿಗಿಗೊಳಿಸಿ ಹೇಳಿದಳು, ಸದ್ಯಕ್ಕೆ ಆಸ್ತಿ ಕೊಡಲು ಒಪ್ಪಿಸಿದೆ. ಆಸ್ತಿ ವಿವಾದ ಇತ್ಯರ್ಥಪಟ್ಟಂತೆ ತತ್ಕ್ಷಣ ಡ್ರೈವರ್ಸ್ಗೆ ನೋಟಿಸ್ ಜಾರಿ ಮಾಡಲು ಯೋಜನೆ ಹಾಕಿರುವೆ. ಆಗ ಚಿನಾಲಿ ಸೊಕ್ಕು ನೋಡ್ತೀನಿ, ಅದೇನು ಮಾಡುತ್ತಾಳ. ಹಾಂ, ಹಾಗೆ ಮಾಡು, ಆದರೆ ಸ್ವಲ್ಪ ನಿಧಾನ. ಓವರ್ಟೇಕ್ ಮಾಡಬೇಡ. ಬದುಕಿನ ಇಡೀ ಆಯುಷ್ಯ ಕಳೆಯುವುದು ತುಂಬ ಬೇಸರ ಅಲ್ಲವೇ? ಏನಾದರೂ ಆಟ ಆಡಿಯೇ ಸಮಯ ಕಳೀಬೇಕಲ್ಲ. ಕೆಲವರಿಗೆ ರಾಜಕೀಯ ಕುರ್ಚಿ ಆಟ. ನೀನು ಆಸ್ತಿಯೇ ಒಂದು ನೆಪ ಮಾಡಿಕೊ, ಸಮಯ ಕಳಿ, ಆಟ ಆಡು ಎಂದು ಪ್ರಶಾಂತ್ ಮಂದಹಾಸ ಬೀರಿ ಪುಸ್ತಕ ಮುಚ್ಚಿಟ್ಟು ಆಕಳಿಸುತ್ತಾ ಮಲಗುವ ಕೋಣೆಗೆ ನಡೆದ. ಕತೆ ಆಸ್ತಿ. ಬರೆದು ಓದಿದವರು ಕ್ಷಿತಿಜ್ ಬೀದರ್. ನಮಸ್ಕಾರ.